ಮಾಂಸಖಂಡಗಳು ತುಂಬ ಬಲಿಷ್ಠವಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಯಾವ ಆಹಾರವನ್ನು ತಿನ್ನಬೇಕು ಅನ್ನೋದನ್ನು ನೋಡೋಣ ಮೂಲವಾಗಿ ಪ್ರೋಟೀನ್ ಹಾಗೂ ಫೈಬರ್ನಾಂಶ ಮಾಂಸಖಂಡಗಳ ಒಂದು ಒಳಗಿರುವ ಫೈಬರ್ನಾಂಶ ಹಾಳಾಗ್ತಾ ಹೋಗುತ್ತೆ ಅದರಿಂದ ಮಸ್ಕಿಲೋರ್ ಡಿಸ್ಟ್ರೋಪಿ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆ ಬರಬಹುದು ಭಯಾನಕ ಕಾಯಿಲೆ ಎಲ್ಲ ವೀಕ್ ಆಗಿ ವೀಕ್ ಆಗಿ ವೀಕ್ ಆಗಿ ಮನುಷ್ಯ ಅಸ್ಥಿ ಪಂಜರ ತರ ಆಗಿಬಿಡ್ತಾನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಮಾಂಸಖಂಡಗಳು ತುಂಬಾ ಬಲಿಷ್ಠವಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಯಾವ ಆಹಾರವನ್ನು ತಿನ್ನಬೇಕು ಅನ್ನೋದನ್ನ ನೋಡೋಣ ಮಾಂಸಖಂಡಗಳಿಗೆ ಶಕ್ತಿಯನ್ನು ತುಂಬುವುದು ಮೂಲವಾಗಿ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಮಾಂಸಖಂಡಗಳಲ್ಲಿ ಕೆಲವೊಮ್ಮೆ ಅಸಿಡಿಕ್ ಅಂಶ ಅದರಲ್ಲೂ ಕೂಡ ಲ್ಯಾಕ್ಟಿಕ್ ಆಸಿಡ್ ಅಂತ ಇರುತ್ತೆ ಅದು ಹೆಚ್ಚಾಯಿತು ಅಂದ್ರೆ ಮಾಂಸಖಂಡಗಳ ಒಂದು ಒಳಗಿರುವ ಫೈಬರ್ ಅಂಶ ಹಾಳಾಗ್ತಾ ಹೋಗುತ್ತೆ ಅದರಿಂದ ಮಸ್ಕಿಲೋರ್ ಡಿಸ್ಟ್ರೋಪಿ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆ ಬರಬಹುದು ಮಾಂಸಖಂಡಗಳ ವೀಕ್ನೆಸ್ ಇಂದ ಬರುದಿದ್ರು ಮಾಂಸಖಂಡಗಳಲ್ಲಿ ಶಕ್ತಿ ಕಮ್ಮಿಯಾಗಿ ಫೈಬರ್ ಅಂಶ ಕಮ್ಮಿ ಆದಾಗ ಈ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬಂದ್ರೆ ಬದುಕೋದೇ ಇಲ್ಲ ಭಯಾನಕ ಕಾಯಿಲೆ ಎಲ್ಲ ವೀಕ್ ಆಗಿ ವೀಕ್ ಆಗಿ ವೀಕ್ ಆಗಿ ಮನುಷ್ಯ ಅಸ್ಥಿ ಪಂಜರ ತರ ಆಗ್ಬಿಡ್ತಾನೆ ಕೈ ಕಾಲ ಎತ್ಲಿಕ್ ಆಗಲ್ಲ ದೇಹದ ಚಲನೇನೆ ನಿಂತು ಬಿಡ್ತದೆ ಹಾಗೆ ಮಾಂಸಖಂಡಗಳ ನಿಸ್ಸತ್ವದಿಂದ ಬರುವ ಸಮಸ್ಯೆ ಇದು ಈ ಮಾಂಸಖಂಡಗಳ ನಿಸ್ಸತ್ವದಿಂದ ಹಲವಾರು ಸಮಸ್ಯೆಗಳು ಬರ್ತವೆ ಹೃದಯದ ಸಮಸ್ಯೆ ಬರೋದು ಹೃದಯ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಬೇಕಂದ್ರೆ ಅದಕ್ಕೆ ಮಾಂಸಖಂಡಗಳಲ್ಲಿ ಶಕ್ತಿ ಇರಬೇಕು ಕಿಡ್ನಿ ಸಮಸ್ಯೆ ಬರೋದು ಕೂಡ ಮಾಂಸಖಂಡಗಳ ವೀಕ್ನೆಸ್ ಇಂದ ಕೆಲವೊಮ್ಮೆ ನಮ್ಮಲ್ಲಿ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ಬರೋದು ಕೂಡ ಮಾಂಸಖಂಡಗಳ ವೀಕ್ನೆಸ್ ಇಂದ ಶ್ವಾಸಕೋಶದಲ್ಲಿ ಅಸ್ತಮಾ ಇಂಥ ಸೆಕ್ರೇಷನ್ ಆಗೋದು ಕಪಾ ಸೆಕ್ರೇಷನ್ ಆಗೋದು ಇಂತಹ ಸಮಸ್ಯೆಗಳೆಲ್ಲ ಅಲರ್ಜಿಗಳೆಲ್ಲ ಬರೋದು ಮಾಂಸಖಂಡಗಳ ವೀಕ್ನೆಸ್ ಇಂದ ಇವೆಲ್ಲ ಮಾಂಸಖಂಡಗಳ ವೀಕ್ನೆಸ್ ಇಂದ ಬರ್ತವೆ ಅಂದರೆ ಇವೆಲ್ಲ ಇವು ಇವಕ್ಕೆ ಸ್ಮೂತ್ ಮಸಲ್ಸ್ ಅಂತ ಕರೀತಾರೆ ವ್ಯಾಲೆಂಟ್ರಿ ಮಸಲ್ಸ್ ಅಂತ ಕರೀತಾರೆ ಹಾರ್ಟ್ ಮಸಲ್ ಮಾಂಸಖಂಡಗಳಿಂದಾನೆ ಹಾರ್ಟ್ ಆಗಿರೋದು ಲಿವರು ಕಿಡ್ನಿ ಪ್ಯಾಂಕ್ರಿಯಾಸು ಗಾಲ್ ಬ್ಲಡ್ರು ಸಣ್ಣ ಕರುಳು ದೊಡ್ಡ ಕರಳು ಇವೆಲ್ಲ ಮಾಂಸಖಂಡಗಳಿಂದ ಆಗಿರೋದು ಇವಕ್ಕೆ ಇನ್ವ್ಯಾಲೆಂಟ್ರಿ ಮಸಲ್ಸ್ ಸ್ಮೂತ್ ಮಸಲ್ಸ್ ಅಂತ ಕರೀತಾರೆ ಮಾಂಸಖಂಡಗಳ ವೀಕ್ನೆಸ್ ಇಂದ ಇವೆಲ್ಲಾ ಸಮಸ್ಯೆಗಳು ಬರ್ತವೆ ಆ ಮಾಂಸಖಂಡಗಳಿಗೆ ಮುಖ್ಯವಾಗಿ ಪ್ರೋಟೀನ್ ಅಂಶ ಬೇಕಾಗ್ತದೆ ಮಿನರಲ್ಸ್ಗಳು ಬೇಕು ವಿಟಮಿನ್ಸ್ಗಳು ಬೇಕು ಫೈಬರ್ ಅಂಶಗಳು ಬೇಕು ಆದರೆ ಮುಖ್ಯವಾಗಿ ಪ್ರೋಟೀನ್ ಶಕ್ತಿ ಮಾಂಸಖಂಡಗಳಿಗೆ ಬಲವನ್ನ ತುಂಬುತ್ತದೆ ಮಾಂಸಖಂಡಗಳ ಬಲವರ್ಧನೆಯನ್ನ ಮಾಡಿಕೊಳ್ಳುವುದು ಹೇಗೆ ಮಾಂಸಖಂಡಗಳ ಬಲವರ್ಧನೆಯನ್ನ ಮಾಡುವ ಆಹಾರಗಳು ಯಾವುವು ಮನೆ ಮಧ್ಯನ ಔಷಧಿ ರೂಪದಲ್ಲಿ ಹೇಳಬೇಕಂದ್ರೆ ಅಗಸೆ ಬೀಜ ಬೆಳಗ್ಗೆ ಒಂದೆರಡು ಎರಡು ಚಮಚ ರಾತ್ರಿ ಒಂದೆರಡು ಎರಡು ಚಮಚ ಅಗಸೆ ಬೀಜವನ್ನು ಅಗದಗದ್ ತಿನ್ನೋದು ನಿರಂತರವಾಗಿ ಒಂದು ಎರಡು ಮೂರು ತಿಂಗಳು ಮಾಡಿದ್ರೆ ಮಾಂಸಖಂಡಗಳ ಸ್ಟ್ರಾಂಗ್ ಆಗ್ತದೆ ಮಾಂಸಖಂಡಗಳಲ್ಲಿ ಬಲ ಬರ್ತದೆ ಎರಡನೇದು ರಾತ್ರಿ ಒಂದು ಕಪ್ ಹಾಲನ್ನು ಅದರ ಜೊತೆಗೆ ಒಂದು ತುಪ್ಪ ಒಂದು ಚಮಚ ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಮಾಂಸಖಂಡಗಳಿಗೆ ಸ್ಟ್ರೆಂತ್ ಬರ್ತದೆ ಈ ಪ್ರೋಟೀನ್ ಮತ್ತೆ ಮಿನರಲ್ಸ್ ವಿಟಮಿನ್ಸ್ ರಿಚ್ ಆಗಿರ್ತಕ್ಕಂಥ ಆಹಾರಗಳನ್ನ ಹೇಳ್ತಾ ಇದ್ದೀನಿ ಸಂಪೂರ್ಣ ಆಹಾರಗಳಿವೆಲ್ಲ ಮಾಂಸಖಂಡಗಳಿಗೆ ಬಾದಾಮಿ ವಾಲ್ನಟ್ಟು ಆಮೇಲೆ ಖರ್ಜೂರ ಇವುಗಳನ್ನ ಸೇವನೆ ಮಾಡೋದ್ರಿಂದ ಮಾಂಸಖಂಡಗಳು ಸ್ಟ್ರಾಂಗ್ ಆಗ್ತವೆ ಒಂದು ಮೂರು ಡ್ರೈ ಫ್ರೂಟ್ಸ್ ಗಳನ್ನು ತಿನ್ನಬೇಕು ಒಂದು ದಿನಕ್ಕೆ ನೆನೆಸಿ ಒಂದೊಂದು ಡ್ರೈ ಫ್ರೂಟ್ಸ್ನ ಒಂದು ಎರಡೆರಡು ಮೂರು ಮೂರು ತಿಂದರೆ ಸಾಕಾಗ್ತದೆ ಸಿರಿಧಾನ್ಯಗಳು ಕೂಡ ಬಹಳ ಶಕ್ತಿ ತುಂಬುತ್ತವೆ ಉದ್ದಿನ ಬೇಳೆ ಮಾಂಸಖಂಡಗಳಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ತುಂಬುತ್ತದೆ ಹೆಸರುಬೇಳೆ ಬೇಳೆ ಹುರುಳಿಕಾಳು ನಮ್ಮ ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲೂ ಉಲ್ಲೇಖ ಆಗಿದೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಇದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳನ್ನು ನಾವು ನೋಡಿದ್ರೆ ಮಾಡರ್ನ್ ಮೆಡಿಕಲ್ ಸೈನ್ಸಿನ ಪ್ರಕಾರನೂ ಕೂಡ ಸಂಶೋಧನೆಯಿಂದ ದೃಢಪಟ್ಟಿದೆ ಈ ಕಾಳುಗಳು ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಸ್ತವೆ ಅಂತ ಹೇಳಿ ಆಮೇಲೆ ಎಲ್ಲಾ ತರದ ಸೊಪ್ಪು ತರಕಾರಿಗಳನ್ನ ತಿನ್ನೋದು ಸೊಪ್ಪು ತರಕಾರಿಗಳಿಂದ ಮೂಲವಾಗಿ ಮಾಂಸಖಂಡಗಳ ಶಕ್ತಿ ವಿಕಾಸ ಆಗುತ್ತೆ ಯಾಕಂದ್ರೆ ಸೊಪ್ಪು ತರಕಾರಿಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಏನು ಪ್ರಮಾಣ ಇರುತ್ತೆ ಅದು ಆ ನಮ್ಮ ಮಾಂಸಖಂಡಗಳ ಒಳಗಡೆ ಸ್ಟೋರ್ ಆಗಿರ್ತಕ್ಕಂಥ ಲ್ಯಾಕ್ಟಿಕ್ ಆಸಿಡ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ ಲ್ಯಾಕ್ಟಿಕ್ ಆಸಿಡ್ನಿಂದ ಅದರ ಹೆಚ್ಚಳದಿಂದ ಹೆಚ್ಚಾಗಿ ಇಂಥ ಸಮಸ್ಯೆಗಳು ಬರೋದು ನಾವು ಕಾಣಬಹುದು ಹೀಗಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಹಣ್ಣುಗಳನ್ನು ತಿನ್ನೋದು ಮಾವಿನ ಹಣ್ಣು ಸಪೋಟ ಹಣ್ಣು ಬಾಳೆಹಣ್ಣು ಡ್ರ್ಯಾಗನ್ ಫ್ರೂಟು ಪೇರು ಹಣ್ಣು ಅಂತ ಕರೀತಾರೆ ಸೀಬೆ ಹಣ್ಣು ಕರ್ಬೂಜ ಲಿಚ್ಚಿ ಹಣ್ಣು ಆಗಿರ್ಬೋದು ಎಲ್ಲ ಹಣ್ಣುಗಳು ಶಕ್ತಿ ತುಂಬುತ್ತವೆ ಅದರ ಮುಖ್ಯವಾಗಿ ಏನೇನು ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು ಮಾಂಸಖಂಡಗಳಿಗೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಬಸಳೆ ಸೊಪ್ಪು ದಂಟಿನ ಸೊಪ್ಪು ಚಿಲ್ಕರವೆ ಸೊಪ್ಪು ಅಂತ ಕರೀತಾರೆ ಅದನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಿರುಕ್ಸಾಲೆ ಅಂತ ಕರೀತಾರೆ ಇವೆಲ್ಲವೂ ಉಕ್ಕಿನಂತ ಮಾಂಸಖಂಡಗಳನ್ನು ಮಾಡುವ ಆಹಾರಗಳು ಇವುಗಳನ್ನ ತಾವು ಆಹಾರದಲ್ಲಿ ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ